ನಾನು ಕನ್ನಡ ಕಲಿಯಲ್ಲ ಅಂತ ಪೋಸ್ಟ್ ಇಡಿತಾನೆ ಅಂದರೆ ಈ ಹಿಂದಿ ಅವರ ದುರಹಂಕಾರ ಎಷ್ಟು ಮಟ್ಟಿಗೆ ಹೋಗಿದೆ ಅನ್ನೋದನ್ನ ಮೊದಲು ನಾವೆಲ್ಲ ಅರ್ಥಕೋಬೇಕಾಗುತ್ತೆ. ಐ ವಿಲ್ ನಾಟ್ ಸ್ಪೀಕ್ ಕನ್ನಡ ಅಂತ ಹಾಕ್ದಾ, ಇವಾಗ ಮತ್ತೆ ಸಾರಿ ಅಂತ ಹಾಕೋನಿ. ಇವ್ರುಗಳು ಫೇಮಸ್ ಆಗೋದಕ್ಕೆ ನಮ್ಮ ಭಾಷೆಯ ಹೆಸರನ್ನ ಇಟ್ಕೊಂಡು ಮುಂದೆ ಬರ್ತಾ ಇದೆ. ದಯವಿಟ್ಟು ಇದನ್ನು ಶೇರ್ ಮಾಡಿ, ನಿಮಗೆ ಗೊತ್ತದೇ ಇರೋದು ಬೇರೆಯವ್ರು ಯಾರಾದರೂ ಗೊತ್ತಾಗಿ ಈ ವಿಡಿಯೋ ಶೇರ್ ಆಗಿ ಅವರು ನಮಗೆ ಕಾಂಟ್ಯಾಕ್ಟ್ ಮಾಡಿ ಅವನ ಅಡ್ರೆಸ್ನ ಆಗಿರ್ಬೋದು, ಅವನ ನಂಬರ್ ಆಗಿರ್ಬೋದು, ನಾ ಕೊಡೋದಾಗಿರ್ಬೋದು ಮಾಡ್ತಾರೆ. ಮಾತಾಡದೆ ಹೋದರೆ ಅವ್ನು ಕರ್ನಾಟಕ ಬಿಟ್ಟು ತೊಲಗಲಿ ಸರ್, ಯಾರೋ ಅವ್ರನ್ನ ಇಲ್ಲಿ ಇರು ಅಂತ ಹೇಳ್ತಾ ಇಲ್ಲ. ಬರ್ತೀರಾ ನಿಮ್ಮ ರಾಜ್ಯ ಬಿಟ್ಟು ಈ ರಾಜ್ಯಕ್ಕೆ, ಇಲ್ಲಿ ಎಲ್ಲ ಸಕಲ ಸವಲತ್ತುಗಳು ನಿಮ್ಗೆ ದೊರಕ್ತಾ ಇದೆ ಅನ್ನೋ ಒಂದು ಖುಷಿಯಿಂದ ಬರ್ತೀರಾ. ಬನ್ನಿ, ನಾವು ಬಂದವ್ರನ್ನ ಯಾವತ್ತು ಕೈಯ ಕತ್ತಿಡ್ದು ಆಚೆ ನೂಕಿಲ್ಲ. ಬರ್ತೀರಾ, ಖುಷಿ ಖುಷಿಯಾಗಿ ಬದುಕಿ, ನಮ್ಮಲ್ಲಿ ನಮ್ಮೊಟ್ಟಿಗೆ ನಮ್ಮವರಾಗಿ ಬದುಕಿ ಅಂತ ನಾವು ಅಷ್ಟೇ ಹೇಳೋದು. ಕರ್ನಾಟಕದಲ್ಲಿ ದುಡಿತಾ ಇದೆಯಾ, ಕರ್ನಾಟಕದ ಅನ್ನ ತಿಂತಾ ಇದೆಯಾ, ಕಾವೇರಿ ನೀರು ಕುಡಿತಾ ಇದೆಯಾ, ಸಿರಿ ಗಂಧದ ಮರದ ಗಾಳಿ ಸೇವಿಸ್ತಾ ಇದೆಯಾ ಅಂದಾಗ ನೀನು ಇಲ್ಲಿಗೆ ಬಂದ್ಮೇಲೆ ಒಬ್ಬ ಕನ್ನಡಿಗನಾಗಿ ಬದುಕು, ಕನ್ನಡ ಕಲಿ, ಕನ್ನಡದಲ್ಲಿ ಮಾತಾಡು ಅಂತ ಕೇಳ್ತಾ ಇದ್ರೆ ನಾನು ಕನ್ನಡ ಕಲಿಯಲ್ಲ ಅಂತ ಪೋಸ್ಟ್ ಹಿಡಿತಾನೆ ಅಂದರೆ ಈ ಹಿಂದಿ ಅವರ ದುರಹಂಕಾರ ಎಷ್ಟು ಮಟ್ಟಿಗೆ ಹೋಗಿದೆ ಅನ್ನೋದನ್ನ ಮೊದಲು ನಾವೆಲ್ಲ ಅರ್ಥಕೋಬೇಕಾಗುತ್ತೆ. ಇದಕ್ಕೆಲ್ಲ ಶಾಶ್ವತ ಪರಿಹಾರ ಬೇಕು ಅಂದರೆ ಮೊದಲು ನಮ್ಮ ಸರ್ಕಾರಗಳು ನೆಟ್ಟಗಿರಬೇಕು. ಮೊನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಂದರೆ ಇಂಗ್ಲೀಷಲ್ಲಿ ತೊಗೊಂಡ್ರಲ್ಲ ಒಬ್ಬರವ್ರ ನಾಯಕರು, ಅಂಥವರಿಂದನೇ ಇವತ್ತು ಹೊರ ರಾಜ್ಯದಿಂದ ಬಂದಂಥ ವಲಸೆ ಬಂದಂಥವರು ಇಷ್ಟರ ಮಟ್ಟಿಗೆ ಮೆರೆಯೋದಕ್ಕೆ ಕಾರಣ ಯಾರು ಅಂದರೆ ಈ ರಾಷ್ಟ್ರೀಯ ಪಕ್ಷಗಳು. ನಾನು ಆ ಪಕ್ಷ ಈ ಪಕ್ಷ ಅಂತಿಲ್ಲ, ಇದನ್ನು ಹಿಂದಿ ಏರಿಕೆ ಅನ್ನೋ ಬೀಜವನ್ನು ಬಿತ್ತಿದ್ದು ಕನ್ನಡ ಮಣ್ಣಲ್ಲಿ ಕಾಂಗ್ರೆಸ್ ಪಕ್ಷನೇ. ಅದನ್ನು ನಡೆಸ್ಕೊಂಡು ಮುಂದಿನ ಇನ್ನೊಂದು ಹಂತಕ್ಕೆ ತೊಗೊಂಡೋಗಿದ್ದು ಬಿ ಜೆ ಪಿ. ಮತ್ತೆ ಇವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ಮತ್ತೆ ಅದೇ ಕೆಲಸನೇ ಮಾಡ್ತಾ ಇದೆ ಹೊರತು ಬೇರೆ ಇನ್ನೇನು ಮಾಡ್ತಾ ಇಲ್ಲ. ಅವ್ನು ಯಾರು ಅಡ್ಡ, ಐ ವಿಲ್ ನಾಟ್ ಸ್ಪೀಕ್ ಕನ್ನಡ ಅಂತ ಹಾಕ್ದಾ, ಇವಾಗ ಮತ್ತೆ ಸಾರಿ ಅಂತ ಹಾಕೋನೆ. ಅವ್ನು ಅಷ್ಟೇ ಕನ್ನಡಿಗರು ಸುಮ್ಮನೆ ಮರ್ತುಬಿಟ್ಟು ಬಿಟ್ಬಿಡೋದು, ಅವ್ನು ಈ ಸಾರಿ ಕೇಳ್ಬಿಟ್ಟಾಗ್ಬಿಡು ಅಲ್ಲ. ಇಂಥವ್ರು ನಾಲ್ಕು ಜನನ ಕರ್ಕೊಬಂದು ನಾವು ಯಾವಾಗ ಅವನಿಗೆ ತಕ್ಕ ಶಾಸ್ತಿ ಮಾಡ್ತೀವಲ್ಲ ಅವಾಗಲೇ ಅವ್ರ ಬುದ್ಧಿ ಕಲಿಯೋದು. ಅದನ್ನು ಬಿಟ್ಟು ಅವನು ಮಾತಾಡ್ದ, ಸಾರಿ ಕೇಳ್ದ, ನಾಳೆ ಇನ್ನೊಬ್ಬ ಮಾತಾಡ್ತಾನೆ ಸಾರಿ ಕೇಳ್ತಾನೆ, ಇದೆಲ್ಲ ನೋಡ್ತಾ ಇರ್ಬೋದು. ಸಾಮಾಜಿಕ ಜಾಲತಾಣ ಇವತ್ತು ಓಪನ್ ಮಾಡಿದ್ರೆ ಬರೀ ಇದೇ, ಕನ್ನಡಕ್ಕೆ ಬೈಯೋದು ಕ್ಷಮೆ ಕೇಳೋದು, ಬೈಯೋದು ಕ್ಷಮೆ ಕೇಳೋದು. ಇವ್ರೇಂತ ಹಿಂಗೆ ಮಾಡ್ತಾರೆ ಅಂದರೆ ನೈಟ್ ನೈಟ್ ಫೇಮಸ್ ಆಗಬೇಕು ಇವರು, ಎಲ್ಲೋ ಇಲ್ಲ ಎಲ್ಲೋ ಇಲ್ದಿರೋರನ್ನೆಲ್ಲ ಹೆಸರು ಬರಬೇಕು ಅಂದ್ಬಿಟ್ಟು ಈ ಥರ ಮಾಡ್ತಾರೆ. ಇದಕ್ಕೂ ಮುಂಚೆ ಒಂದು ವೀಡಿಯೋ ಆಗಿತ್ತು, ಯಾರೋ ಒಬ್ಬ ಬಿಹಾರಿ ಅವನು ಬರ್ತಾನೆ, ಕನ್ನಡಿಗರು ತಾಯಿ ಎದೆ ಹಾಲು ಕುಡಿದಿದ್ರೆ ಒಡೀರಿ ಅಂತಾನೆ, ನೋಡ್ರೆ ಊರು ಬಿಟ್ಟು ಹೊಡೋಗಿರ್ತಾನೆ. ಅವನ ಬಿಹಾರವರೆಲ್ಲ ಕೊಂಡಾಡಿದ್ರು, ಫೇಮಸ್ ಅದ ಅವ್ನು ನೈಟ್ ಆ್ಯಂಡ್ ನೈಟು. ಇವ್ರುಗಳು ಫೇಮಸ್ ಆಗೋದಕ್ಕೆ ನಮ್ಮ ಭಾಷೆ ಹೆಸರನ್ನ ಇಟ್ಕೊಂಡು ಮುಂದೆ ಬರ್ತಾ ಇದ್ದಾರೆ. ಇದನ್ನೆಲ್ಲ ಖಂಡಿಸಿ, ಇದನ್ನೆಲ್ಲ ಪ್ರತಿಯೊಬ್ಬ ಕನ್ನಡಿಗರು ಖಂಡಿಸ್ಬೇಕು. ಅಕ್ಕಪಕ್ಕ ಮನೆಯಲ್ಲಿ ಯಾರಿದ್ದೀರಾ, ಅವನ ಸ್ಥಳ ಯಾವುದು ನಮಗೆ ಗೊತ್ತಾಗ್ತಲ್ಲ, ಅವ್ರ ಲೊಕೇಶನ್ ಸಿಗ್ತಾ ಇಲ್ಲ, ಆತನ ಫೋನ್ ನಂಬರ್ ಸಿಗ್ತಾ ಇಲ್ಲ. ದಯವಿಟ್ಟು ಯಾರಿಗಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ, ಕೆಳಗಡೆ ಕಮೆಂಟ್ ಸೆಕ್ಷನ್ ಇದೆ, ಅವನ ನಂಬರು, ಅವನ ವಿಳಾಸ ಯಾರಿಗಾದ್ರು ತಿಳಿದಿತ್ತು ಅಂದರೆ ದಯವಿಟ್ಟು ಕೊಡಿ. ನಾವು ಅವ್ರ ಮನೆಗೆ ಹೋಗಿ ಅವನ ಮಂಡಿ ಉಸಿ ಕ್ಷಮೆ ಕೇಳಿಸೋಂಥ ಕೆಲಸ ನಾವು ಮಾಡ್ತೀವಿ. ಸರ್, ನಾಡದ್ರೋಹಿ ಕೇಸಾಗಿ ಇವ್ರನ್ನ ರಾಜ್ಯದಿಂದ ಹೊರಗಡೆ ಇಟ್ಬಿಡ್ಲಿ. ಏನು ತೆಗಿಬೇಕು, ಇಂಥವ್ರು ಬರ್ತಾರೆ, ತಿಂತಾರೆ, ಉಣ್ತಾರೆ, ಇಲ್ಲೇ ತಿಂದು. ಅದೇ ದೊಡ್ಡವ್ರು ಹೇಳ್ತಾರಲ್ಲ, ತಿಂತಟ್ಟೆಗೆ ಒಂದ ಮಾಡೋದು ಅಂತ. ಈ ಕೆಲಸ ಮಾಡೋ ಅಂಥವ್ರು ಇವರು, ಇವ್ರನ್ನೆಲ್ಲ ಇಟ್ಕೊಂಡು ಏನು ಪ್ರಯೋಜನ ಇಲ್ಲ, ಕಳಿಸ್ಬಿಡೋಣ ರಾಜ್ಯದಿಂದ ಹೊರಗಡೆ. ಮೊದಲು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಹೇಳೋದೇನೆಂದರೆ ದ್ವಿಭಾಷಾ ಸೂತ್ರ ನೀತಿ ಜಾರಿ ಮಾಡಿ, ಆವಾಗ ಈ ರೀತಿಯಾದ ಹಿಂದಿ ಅರಿಕೆಗಳು ಕಮ್ಮಿ ಆಗುತ್ತೆ, ಈ ರೀತಿ ಬಾಲ ಬಿಚ್ಚೋರು ಕಮ್ಮಿ ಆಗ್ತಾರೆ. ಯಾವ ರಾಜ್ಯಕ್ಕೆ ಹೋದ್ರೂ ದ್ವಿಭಾಷಾ ಸೂತ್ರ ದ್ವಿಭಾಷಾ ಸೂತ್ರ ಇರುತ್ತೆ, ಕರ್ನಾಟಕಕ್ಕೆ ಬಂದರೆ ಮಾತ್ರ ಮೂರು ಭಾಷೆಗಳ ಸೂತ್ರ. ಯಾರಿಗೆ ಬೇಕು, ಯಾಕೆ ಬೇಕು ಹಿಂದಿ ನಮ್ಗೆ ಇಷ್ಟಕ್ಕೂ? 2003 ಸುಪ್ರೀಂ ಕೋರ್ಟ್, ಭಾರತದ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಗುಜರಾತ್ನ ಹೈಕೋರ್ಟ್ ಆಗಿರ್ಬೋದು, ಆದೇಶ ಹೊರಡಿಸಿದೆ ಹಿಂದಿ ಯಾವುದೇ ಕಾರಣಕ್ಕೂ ರಾಷ್ಟ್ರ ಭಾಷೆ ಅಲ್ಲ ಅಂದ್ಬಿಟ್ಟು. ಆದರೆ ಇವತ್ತಿಗೂ ನಮ್ಮ ದುರ್ದೈವ ಏನು ಅಂದರೆ ನಮ್ಮ ಶಾಲೆಗಳಲ್ಲಿ, ಕನ್ನಡದ ಶಾಲೆಗಳಲ್ಲಿ ಕನ್ನಡದ ಮಕ್ಕಳಿಗೆ ಹಿಂದಿ ರಾಷ್ಟ್ರ ಭಾಷೆ ಅಂತ ಇವತ್ತಿಗೂ ಹೇಳ್ಕೊಡ್ತಾ ಇದ್ದಾರೆ. ಮೊದಲು ಇದನ್ನು ಶಾಲೆಗಳಲ್ಲಿ ನಿಲ್ಲಿಸಬೇಕು, ಹಿಂದಿ ಯಾವುದೇ ಕಾರಣಕ್ಕೂ ರಾಷ್ಟ್ರ ಭಾಷೆ ಅಲ್ಲ. ಒಬ್ಬ ಕನ್ನಡಿಗನಾಗಿ ನನಗೆ ಕನ್ನಡವೇ ರಾಷ್ಟ್ರ ಭಾಷೆ. ಏನು ಇಡೀ ಭಾರತದಲ್ಲಿ ಇರುವಂಥ 22 ಭಾಷೆಗಳಿಗೆ ಏನು ಅಧಿಕೃತ ಭಾಷೆ ಅನ್ನೋ ಸ್ಥಾನಮಾನ ಇದೆ, ಅದೇ ರೀತಿ ಕನ್ನಡಕ್ಕೂ ಅದೇ ಸ್ಥಾನಮಾನ, ಹಿಂದಿಗೂ ಅದೇ ಸ್ಥಾನಮಾನ ಇರೋದ್ರಿಂದ ಎಲ್ಲ ಸಮಾನವಾಗಿ ಕಾಣೋಣ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡವೇ ಸಾರ್ವಭೌಮ ಭಾಷೆ. ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನಾವು ಕೇಳೋದೇನು ಅಂದರೆ, ಯಾರು ಆತನ ಲೊಕೇಶನ್ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು ತಮ್ಮಲ್ಲಿ ಯಾರ ಹತ್ರ ಆದರೂ ಇದ್ರೆ ಅದನ್ನು ಕೆಳಗಡೆ ಮೆನ್ಷನ್ ಮಾಡಿ. ಅಥವಾ ನಿಮ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ದಯವಿಟ್ಟು ಇದನ್ನು ಶೇರ್ ಮಾಡಿ. ನಿಮ್ಗೆ ಗೊತ್ತದೇ ಇರೋದು ಬೇರೆಯವ್ರು ಯಾರಾದರೂ ಗೊತ್ತಾಗಿ ಈ ವಿಡಿಯೋ ಶೇರ್ ಆಗಿ ಅವರು ನಮಗೆ ಕಾಂಟ್ಯಾಕ್ಟ್ ಮಾಡಿ ಅವನ ಅಡ್ರೆಸ್ನ ಆಗಿರ್ಬೋದು, ಅವನ ನಂಬರ್ ಆಗಿರ್ಬೋದು, ನಾ ಕೊಡೋದಾಗಿರ್ಬೋದು ಮಾಡ್ತಾರೆ. ಹಾಗಾಗಿ ಇದರಿಂದ ನಮಗೊಂದು ಸ್ವಲ್ಪ ಉಪಯೋಗ ಆಗುತ್ತೆ, ನಿಮಗೂ ಒಳ್ಳೆಯದಾಗುತ್ತೆ. ಜೈ ಭುವನೇಶ್ವರಿ.